ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಚೀನಿಕಾಯಿ ಅಥವಾ ಸಿಹಿ ಗುಂಬಳಕಾಯಿಯ ಪಲ್ಯ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಅದು ಹೇಗೆ ಮಾಡಿದೆ. ನಾನಿಲ್ಲಿ ಅರ್ಧ ಚೀನಿಕಾಯಿ ತಗೊಂಡಿದ್ದೇನೆ. ಕಟ್ ಮಾಡಿ ಮೊದಲಿ ಬಾಣಲೆ ಬಾಣಲೆ ಬಿಸಿಯಾದ ಕೂಡಲೇ ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾದ ಕೂಡಲೇ ಅದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಒಳ್ಳೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಒಂದು ಸೌಟು ತಗೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ತಾ ಅದನ್ನು ಫ್ರೈ ಮಾಡಬೇಕು. ಈಗ ಇದು ಒಳ್ಳೆ ಬ್ರೌನ್ ಕಲರ್ ಬಂದಿದೆ, ಆಗ ಅದಕ್ಕೆ ಸಾಸಿವೆ ಸೇರಿಸಬೇಕು. ಸಾಸಿವೆ ಒಡೆದಾದ ಕೂಡಲೇ ಇದು ಉದ್ದಿನ ಬೇಳೆ ಹಾಕಬೇಕು ಅದಕ್ಕೆ ಸ್ವಲ್ಪ. ಆ ಉದ್ದಿನ ಬೇಳೆ ಸಹ ಬ್ರೌನ್ ಕಲರ್ ಬಂದ ಕೂಡಲೇ ಅದಕ್ಕೆ ಒಣಮೆಣಸು ಹಾಕಬೇಕು. ಆಮೇಲೆ ಒಗ್ಗರಣೆ ಸೊಪ್ಪು ಸಹ ಆ್ಯಡ್ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆದ ಕೂಡಲೇ ಅದಕ್ಕೆ ಚೀನಿಕಾಯಿ ಅಥವಾ ಸಿಹಿ ಗುಂಬಳಕಾಯಿಯನ್ನು ಆ್ಯಡ್ ಮಾಡಬೇಕು. ಅದನ್ನು ಸಹ ಸೌಟಿಂದ ಚೆನ್ನಾಗಿ ತಿರುಗಿಸಬೇಕು. ಎಲ್ಲ ಮಿಕ್ಸ್ ಆಗಬೇಕು. ಈಗ ಅದರಿಂದ ನೀರೆಲ್ಲ ಬಿಡಲಿಕ್ಕೆ ಶುರುವಾಗ್ತದೆ. ಆ ಹೊತ್ತಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಅರಶಿನ ಹುಡಿಯನ್ನು ಸಹ ಆ್ಯಡ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ಬೇಯುವಷ್ಟು ನೀರು ಹಾಕಬೇಕು. ಈಗ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಬೇಕು. ಚಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ಬೇಯಿಸಬೇಕು. ಓಕೆ, ಆಮೇಲೆ ಅದೊಳ್ಳೆ ಮೆಣಸಿನ ಹುಡಿ ಜೊತೆ ಒಳ್ಳೆ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ
ಅದು ರುಚಿ ಇನ್ನೂ ಹೆಚ್ಚು ರುಚಿಯನ್ನು ಕೊಡ್ತದೆ ಬೆಲ್ಲ ಹಾಕಿದರೆ. ಸೊ ಸ್ವಲ್ಪ ಒಂದು ಚಿಕ್ಕ ತುಂಡಿನಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ನೀರು ಆರುವವರೆಗೂ ಬೇಯಿಸಬೇಕು. ಅದನ್ನು ನೀರು ಆರಿದಾಗ ಈ ಚೀನಿಕಾಯಿ ಪಲ್ಯ ರೆಡಿ ಆಗ್ತದೆ. ನೋಡಿ, ಚೀನಿಕಾಯಿ ಪಲ್ಯ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಓಕೆ, ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.